ಸದಾ ರಾಜಕೀಯದ ದೃಷ್ಟಿಯಿಂದ ನಾನು ರಾಜಕೀಯ ಜಾಸ್ತಿ ಬೆಳೆಸೋಕ್ಕೆ ಹೋಗಲ್ಲ, ಈ ವೇದಿಕೆಯನ್ನು ದುರುಪಯೋಗ ಮಾಡಿಕೊಳ್ಳಲ್ಲ. ಆದರೆ ದೇವೇಗೌಡರು ನಮ್ಮ ಕರ್ನಾಟಕವನ್ನು ಇಡೀ ದೇಶದಲ್ಲಿ ಹಿಂಗೆ ಎದ್ದು ಕಾಣೋ ಹಾಗೆ ನಿಲ್ಲಿಸಿದಂಥ ಒಬ್ಬ ಪ್ರಧಾನಿ. ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ನನ್ನ ಮಗುವಾಗಿದ್ದಾಗ ನಮ್ಮ ಅಮ್ಮ ಅಪ್ಪ ಹೇಳೋರು, ಸುಮ್ಮನೋರು ನಿನಗೆ ಗೊತ್ತಾಗಲ್ಲ ಅಂತ. ಮದುವೆ ಆದಮೇಲೆ ಮನೆಯವರು ಹೆಂಡತಿ ಇವರೆಲ್ಲ ಹೇಳೋರು, ಸುಮ್ಮನೆ ಇರಿ ನಿಮಗೆ ಗೊತ್ತಾಗೋದಿಲ್ಲ ಅಂತ. ಮಕ್ಕಳಾದಮೇಲೆ ಮಕ್ಕಳು ಹೇಳೋರು, ಅಪ್ಪ ನಿಮಗೆ ಗೊತ್ತಾಗಲ್ಲ ನೀವು ಸುಮ್ಮನೆ ಇರಿ ಅಂತ. ನನ್ನ ಮೊಮ್ಮಗಳು ಇವಾಗ ಹೇಳ್ತಾ ಇದ್ದಾರೆ, ತಾತ ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ಇರಿ ಅಂತ. ರಾಮೇಗೌಡರು ಬಂದರು, ಈ ಥರ ಸಮಾರಂಭ ಮಾಡ್ತೀನಿ ಅಂತ ಹೇಳಿದರು. ನಾನು ಹೇಳಿದೆ, ಒಪ್ಕೊಂಡೆ ನಿಜ, ಆದರೂ ಹೇಳಿದೆ ಯಾತಕ್ಕೆ ಮೇಲೆ, ಸರ್ ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ಇರಿ. 83 ಆಯಿತು, ಅದಕ್ಕಿಂತ ನನಗೆ ಇನ್ನು ಯಾವಾಗ ಗೊತ್ತಾಗೋದು ಅಂತ ನಾನು ನಮ್ಮ ಪ್ರಧಾನಿ ದೇವೇಗೌಡರನ್ನೇ ಕೇಳ್ತೀನಿ, ಅವರು ಉತ್ತರ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಒಂದು ತಿಳ್ಕೊಂಡಿದ್ದೀನಿ, ನಮ್ಮ ಬಾಲು ಹೇಳಿದ್ರಲ್ಲ ನನ್ನ ವಿದ್ವತ್ತು ಇದನ್ನ ಬಗ್ಗೆ, ನಾನು ಒಂದು ದೊಡ್ಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡ್ತಾ ಇದ್ದಂಥ ಸಂದರ್ಭ, ಜಾಸ್ತಿ ಜನ ಏನಿರಲಿಲ್ಲ, ಒಂದು 40,000 ಜನ ಇದ್ದರು. ಕರೆಂಟ್ ಹೊರಟೋಯ್ತು, ಭಾಷಣಿಗಿಂತ ಕರೆಂಟು ಹೊರಟೋಯ್ತು. ಆಮೇಲೆ ತಿರುಗಿ ಬಂತು, ನಾನು ಹೇಳಿದೆ ಸಭೆಯಲ್ಲಿ, ಹೀಗೆ ಬಂದು ಹಾಗೆ ಹೋಗತಕ್ಕಂತಹ ವಿದ್ಯುತ್ತನ್ನು ನಂಬಿಕೊಂಡು ನಾನು ಬೆಳೆದವನಲ್ಲ, ಒಂದು ಸಾರ್ತಿ ಬಂದರೆ ನನ್ನ ಕಡೆ ಉಸಿರು ಇರುವವರು ಕಾಪಾಡ್ತಕ್ಕಂಥ ವಿದ್ವತ್ತನ್ನು ನಂಬ್ಕೊಂಡು ನಾನು ಬೆಳೆದಂತೆ. ವಿದ್ವತ್ ಇವತ್ತು ಕಡಿಮೆ ಆಗ್ತಿದೆ ಅಂತ ಹೇಳ್ತಿರ್ತಾರೆ, ನಾನು ಆಶಾವಾದಿ, ಎಂಥ ಒಳ್ಳೆ ಹುಡುಗರು ಬರ್ತಾ ಇದ್ದಾರೆ, ಆದರೆ ಒಟ್ಟಾರೆಯಾಗಿ ನೋಡುವಾಗ ಅದು ಸ್ವಲ್ಪ ಒಣಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನಮಗೆ ಶಬ್ದ ಮಾಲಿನ್ಯ ಬಂದಾಗ ಅದನ್ನು ನಿವಾರಿಸ್ಕೊಳ್ಬೋದು, ಅಥವಾ ಅಭಾವ ಬಂದಾಗ ಜಲಕ್ಷಾಮ ಇತ್ಯಾದಿ ಬಂದು ಹೇಗೋ ಮಳೆ ಬಂದರೆ ವರ್ಣ ಕರುಣಿಸಿದರೆ ಮತ್ತೆ ಬರ್ಬೋದು, ಆದರೆ ವಿದ್ವತ್ ಕ್ಷಾಮ ಬಂದರೆ ಅದನ್ನು ಮತ್ತೆ ತುಂಬಬೇಕಾದರೆ ಬಹಳ ಕಷ್ಟ ಬೇಕಾಗ್ತದೆ. ಆ ದೃಷ್ಟಿಯಿಂದ ಕೆಲವರು ಯುವಕರು ಇರುವ ಈ ಸಭೆಯಲ್ಲಿ ನನ್ನ ವಿನಂತಿ ಏನು ಅಂತಂದರೆ, ವಿದ್ವತ್ತಿನ ಕ್ಷೇತ್ರವನ್ನು ಸ್ವಲ್ಪ ಹಸಿರಾಗಿಡಿ, ಅದು ಆರ್ದ್ರತೆ, ಅದರ ತೇವ, ಅದರ ಪರಿಮಳ, ಅದರ ಕಾಂತಿ, ಅದರ ಹರಿದ್ವರ್ಣ ವಿಲಾಸ, ಅದು ಕಡಿಮೆ ಆಗದಾಗೆ ನೋಡಿಕೊಳ್ಳಿ ಅಂತ ನಾನು ಪ್ರಾರ್ಥಿಸ್ಕೊಂಡು, ನಾನು ಇಲ್ಲಿ ನಿಂತ ತಕ್ಷಣ ನಮ್ಮ ತಾಯಿಯನ್ನು ತಂದೆಯನ್ನು ಆಚಾರ್ಯ ದೇವೋಭವ, ಮೊದಲು ಹೇಳೋದು ಮಾತೃದೇವೋಭವ ಪಿತೃದೇವೋಭವ, ತಾಯಿ ತಂದೆ ಅನಂತ ಆಚಾರ್ಯ ದೇವೋಭವ. ನನಗೆಂಥ ಗುರುಗಳು ನನಗೆ ಒಂದು ದೊಡ್ಡ ಪ್ರಭಾವಳಿಯನ್ನು ಕಟ್ಟಿಕೊಟ್ರು ಅಂದರೆ ಅದನ್ನು ನನ್ನ ಕಡೆಯ ಉಸಿರು ಇರುವವರಿಗೂ ನೆನೆಯಬೇಕು, ತೀರಿಸಬೇಕು, ಅವರು ತೋರಿದ ದಾರಿಯಲ್ಲಿ ನಾನು ಮುಂದೆ ಹೋಗಬೇಕು ಅಂತಹ ಮಾರ್ಗದರ್ಶನ ಮಾಡಿದಂತಹ ಕುವೆಂಪುವಿಂದ ಮೊದಲುಗೊಂಡು ತೀನಂ ಶ್ರೀ ಡಿ ಎನ್ ನರಸಿಂಹಾಚಾರ್ಯ, ಆನೆ ಉಪಾಧ್ಯಾಯರೆಲ್ಲ ಆ ಗುರು ಪರಂಪರೆಯನ್ನು ನಾನು ಜ್ಞಾಪಿಸ್ಕೊಳ್ತೀನಿ. ಈ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಪಟ್ಟಿಗೆ ಪತ್ನಿ ದೇವೋಭವ ಅಂತಲೂ ಸೇರಿಸ್ಬೋದೇನೋ. ನಮ್ಮ ದೇವೇಗೌಡರು ಕೇಳಿದ್ರು, ಹೌದು ನಂಗೆ ಚೆನ್ನಮ್ಮನವ್ರು ಜ್ಞಾಪಕ ಬರ್ತಾರೆ ಅಂತ ಹೇಳ್ತಾ ಇರೋದು. ಎಷ್ಟು ಎಂಥ ಅವ್ರದ್ದು ದೊಡ್ಡ ಆದರ್ಶ ದಾಂಪತ್ಯ ತೋರಿಸ್ಕೊಟ್ಟವರು ನಮ್ಮ ಪ್ರಧಾನಿಯವರು. ಹೀಗಾಗಿ ನನ್ನ ಬೆನ್ನು ತಟ್ಟಿದಂತಹ ಮಿತ್ರವೃಂದವನ್ನು ನಾನು ಬಹಳ ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ಇಷ್ಟೊತ್ತು ನಾನು ಸ್ಮರಿಸಿಕೊಂಡಿದ್ದು ಇವರೆಲ್ಲ ನನ್ನನ್ನು ಬೆಳೆಸಿದವರು, ಆದರೆ ನನ್ನನ್ನು ಬಾಳಿಸಿದವರು, ನನ್ನನ್ನು ಉಳಿಸಿದವರು ಅದು ಕನ್ನಡಿಗರು, ಕನ್ನಡ ನಾಡು, ಕನ್ನಡ ಜನ. ಎಷ್ಟು ಪ್ರೀತಿಯಿಂದ ನನ್ನನ್ನು ಕಾಪಾಡಿದ್ದಾರೆ ಕನ್ನಡಿಗರು, ಅದೆಷ್ಟು ನನ್ನ ಕಷ್ಟದ ಗಳಿಗೆಗಳಲ್ಲಿ, ಸಂತೋಷದ ಗಳಿಗೆಗಳಲ್ಲಿ, ಎಂಥ ಸಂದರ್ಭದಲ್ಲೂ ಕೂಡ ನನಗೆ ಕನ್ನಡಿಗರು ಮತ್ತು ಮಾಧ್ಯಮದವರು, ಪತ್ರಕರ್ತರು, ಫೋಟೋಗ್ರಾಫರ್ಸು, ಅವರು ಚುಡಾಯಿಸ್ತಾನೆ. ನಾನು ಒಬ್ಬನೇ ಇದ್ದರೆ ನಮ್ಮ ಪ್ರಧಾನ
ಮೇಲೆ ಮೇಡಮ್ನ ಯಾಕೆ ಬಿಟ್ಟು ಬಂದ್ರಿ ನೀವು ಅಂತ. ಅವ್ರು ಸುಮ್ಮನೆ ಫೋಟೋ ತೆಕ್ಕೊಂಡು ಹೋಗ್ಬೇಕು ತಾನೆ, ಇಲ್ಲ ಅವ್ರ ಪ್ರೀತಿ ಹೇಳಬೇಕು ಅಂತ. ಹೀಗೆ ಇಷ್ಟು ನನ್ನನ್ನು, ಯಾಕೆಂದರೆ ಅವರಿಗೆಲ್ಲ ನಾನು ಸ್ವಲ್ಪ ಕುಳ್ಳಾಗಿರೋದ್ರಿಂದ ನಾನು ಸ್ವಲ್ಪ ದೊಡ್ಡದಾಗಿ ತೋರಿಸ್ಬೇಕು ಅಂತ ಅವರೆಲ್ಲ ನನಗೆ ಸಹಕಾರವನ್ನು ನೆರವನ್ನು ಕೊಟ್ಟು ಆ ರೀತಿ ಒಂದು ಆಕ್ಸಿಜನ್ ತುಂಬಿದಂಥ ಆಮ್ಲಜನಕವನ್ನು ಇತ್ತು. ಮತ್ತು ನನ್ನ ಪುಪ್ಪುಸಗಳು ಸದಾ ಪುಷ್ಟವಾಗಿ ಇರುವ ಹಾಗೆ ಮಾಡಿದಂತಹ ಈ ಕನ್ನಡ ಸಮಾಜವನ್ನು, ಕನ್ನಡ ಮನಸ್ಸನ್ನು ನಾನು ಕೃತಜ್ಞತೆಯಿಂದ ಈ ಗಳಿಗೆಯಲ್ಲಿ ನಾನು ಸ್ಮರಿಸಿಕೊಳ್ತೇನೆ. ಕನ್ನಡಕ್ಕಾಗಿ ಇವತ್ತು ದೊಡ್ಡ ಪ್ರಶ್ನೆ ಎದುರಾಗಿರೋದು, ಇಡೀ ನಾಡು ಕೇಳ್ತಾ ಇರೋ ಪ್ರಶ್ನೆ ಅಂದರೆ, ಕನ್ನಡ ಮಾಧ್ಯಮ, ಕನ್ನಡ ತರಗತಿಗಳು ಬತ್ತು ಹೋಗ್ತಾ ಇದೆಯಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಈ ವೇದಿಕೆಯಿಂದ ಕೆಲವು ಮಾತು ಹೇಳಬೇಕಾದ ನನ್ನ ಕರ್ತವ್ಯ ಇದೆ ಅಂತ ಭಾವಿಸ್ಕೊಂಡಿದ್ದೇನೆ. ಕನ್ನಡ ಉಳಿಬೇಕು, ಕನ್ನಡ ಶಾಲೆಗಳು ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು, ಒಂದು ಸೈಕಲ್ಲು, ಮಧ್ಯಾಹ್ನದ ಊಟ, ಉಚಿತ ವಸ್ತ್ರ, ಎಲ್ಲ ಸೌಕರ್ಯಗಳನ್ನು ಕೊಟ್ಟರೂ ಕನ್ನಡ ಶಾಲೆಯನ್ನು ಬಿಟ್ಟು ದೂರದ ಊರಿನ ಇಂಗ್ಲೀಷ್ ಶಾಲೆಗೆ ತಮ್ಮ ಮಕ್ಕಳನ್ನು ಕಷ್ಟಪಟ್ಟು ದುಡ್ದವರು ಕೂಡ ಕಳಿಸ್ತಾ ಇದ್ದಾರಲ್ಲ, ಇದರಿಂದ ನಾವು ಕಣ್ಣು ತೆರೀಬೇಕಾದ ಅಗತ್ಯ ಇದೆ. ಅಂದರೆ ಜನಕ್ಕೆ ಇವತ್ತು ಕನ್ನಡದ ಜೊತೆಯಲ್ಲಿ ಇಂಗ್ಲೀಷ್ ಬೇಕು ಅಂತ ತುಡಿತ ಏನಿದೆ ಅದಕ್ಕೆ ನಾವು ಸ್ಪಂದಿಸಬೇಕು. ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಕನ್ನಡದ ಜೊತೆಯಲ್ಲಿ ನಾವು ಇಂಗ್ಲೀಷನ್ನು ಸೇರಿಸಿ ಎರಡನ್ನೂ ಒಟ್ಟಿಗೆ ನಾವು ಉಳಿಸ್ಕೊಳ್ಳುವ ದಿಕ್ಕಿನಲ್ಲಿ ಆಲೋಚನೆ ಮಾಡಬೇಕು ಅಂತ ಏನು ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ ಅದು ಸರಿಯಾದ ಮಾತು. ನಾನು ಸಂಪೂರ್ಣವಾಗಿ ಅದನ್ನು ಬೆಂಬಲಿಸ್ತೇನೆ. ನಮ್ಮ ಕನ್ನಡ ಶಾಲೆಗಳಲ್ಲಿ ಶಾಲಾ ಕಟ್ಟಡ ಚೆನ್ನಾಗಿ ಮಾಡಬೇಕು. ಕೆಲವು ಕಟ್ಟಡಗಳಲ್ಲಿ ಅನೇಕ ಸರ್ತಿ ಜ್ಞಾನದ ಬೆಳಕಿರಲಿ, ಸೂರ್ಯನ ಬೆಳಕೆ ಬರದೇ ಇರುವ ಒಂದು ಕತ್ತಲೆಯ ರೀತಿಯಲ್ಲಿರುವ ಅಂತಹದ್ದನ್ನೆಲ್ಲ ಕಟ್ಟಡವನ್ನು ರಿಪೇರಿ ಮಾಡೋ ಸಂಗತಿ ಬೇರೆ. ಆದರೆ ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಕಲಿಸುವ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಜನ ಅದು ಬೇಕು ಅಂತ. ಆದ್ದರಿಂದ ಕನ್ನಡಕ್ಕಾಗಿ ಇಂಗ್ಲೀಷ್ ಹೊರತು ಇಂಗ್ಲೀಷ್ಗಾಗಿ ನಾವು ಕನ್ನಡ ಹೋಗಬೇಕು ಅಂತಲ್ಲ. ಆದ್ದರಿಂದ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಜೊತೆ ಇಂಗ್ಲೀಷನ್ನು ಕೂಡ ಕಡ್ಡಾಯವಾಗಿ ಕಲಿಸೋದಕ್ಕೆ ನಮ್ಮ ಸರ್ಕಾರ ಮನಸ್ಸು ಮಾಡಬೇಕು. ಅವರು ಈಗ ಸ್ವಲ್ಪ ಹಿಂಜರಿತಾ ಇರ್ತಕ್ಕಂತಹ ಹಿಂಜರಿಕೆ ಏನು ಅಗತ್ಯ ಇಲ್ಲ. ಕನ್ನಡದ ಜೊತೆಗೆ ಅಷ್ಟೇ ಚೆನ್ನಾಗಿ ಇಂಗ್ಲೀಷನ್ನು ಕಲಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟ ಸಂದರ್ಭದಲ್ಲಿ ಬತ್ತಿ ಹೋಗ್ತಾ ಇರುವ, ಒಣಗಿ ಹೋಗ್ತಾ ಇರುವ, ದೂರ ಹೋಗ್ತಾ ಇರುವ ವಿದ್ಯಾರ್ಥಿಗಳು ವಾಪಸ್ ಬರ್ತಾರೆ ಮತ್ತು ಕನ್ನಡ ಶಾಲೆಗಳು ಮತ್ತೆ ಕಳಕಳಿಸಿವೆ ಅವು ನಡೆನಡೆಸಿ ಚೆನ್ನಾಗಾಗೋದಕ್ಕೆ ಸಾಧ್ಯವಾಗ್ತದೆ ಅನ್ನುವ ದೃಷ್ಟಿಯಿಂದ ನಾನು ಸರ್ಕಾರದ ನೀತಿಯನ್ನು ಬೆಂಬಲಿಸಿ ಈ ವೇದಿಕೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೆಂದರೆ ಹಠದಿಂದ ನಾವು ಕನ್ನಡಕ್ಕೆ ಕೆಲವು ಸರ್ತಿ ಇಷ್ಟು ವರ್ಷ ಹೇಳ್ತಾ ಬಂದ್ವಿ, ಇಲ್ಲ ಕನ್ನಡ ಮಾಧ್ಯಮವೇ ಇರಬೇಕು, ನಾವು ಇಂಗ್ಲೀಷನ್ನು ಅಲ್ಲ ಗಂಧವೋ ಅದರ ಹತ್ರ ಬರ್ಕೊಡೋದು ಅಂತ. ಏನಾಯಿತು ಪರಿಣಾಮವಾಗಿ? ಒಬ್ಬರೂ ಇಲ್ಲ, ಒಡ್ಡಿ ಮೂರು ಕಾಳು ಕೂಡ ಇದ್ದವರು ಹೋಗ್ತಾ ಇದ್ದಾರೆ. ಅದರಿಂದ ಇದನ್ನು ಉಳಿಸ್ಕೊಳ್ಳುವ ದೃಷ್ಟಿಯಿಂದ ಜನಕ್ಕೆ ಬೇಕು ಅಂತ ಬಯಸ್ತಾ ಇರುವ ಕನ್ನಡವನ್ನು ಕೊಚ್ಚಿ ಹೋಗುವ ಹಾಗಲ್ಲ, ಕನ್ನಡದ ಜೊತೆಗೆ ಇದು ಪುಷ್ಟಿಯಾಗುವ. ನೋಡಿ, ಕನ್ನಡ ಬೆಳೆದು ಬಂದದ್ದೇ ಹಾಗೆ. ಕನ್ನಡ ತಾಯಿ, ಕನ್ನಡ ಕಂದ ಮೊದಲು ತನ್ನ ಕಣ್ಣು ಬಿಡುವ ಕಾಲಘಟ್ಟದಲ್ಲಿ ಇಬ್ಬರು ತಾಯಿಂದರ ಮೊಲೆಹಾಲು ಕುಡದೇ ಇದು ಪುಷ್ಟಿಯಾದದ್ದು. ಒಂದು ಕಡೆ ಪ್ರಾಕೃತದ ಮೊಲೆಹಾಲು, ಇನ್ನೊಂದು ಕಡೆ ಸಂಸ್ಕೃತ. ನಮ್ಮ ಕನ್ನಡ ಸಾಹಿತ್ಯ ವಿಸ್ತಾರವಾದದ್ದು ಈ ಎರಡು ಭಾಷೆಗಳಿಂದ ಸ್ವೀಕರಿಸಿದ ಸ್ವೀಕರಣ ಪ್ರಕ್ರಿಯೆಯಿಂದ. ಹೀಗಾಗಿ ಆಗ ಕನ್ನಡ ಏನು ಕೊಚ್ಚಿ ಹೋಗಲಿಲ್ಲ. ಕನ್ನಡಕ್ಕೆ ಒಂದು ಅಸ್ಮಿತೆ ಇದೆ, ಕನ್ನಡಕ್ಕೆ ಒಂದು ಅಗಾಧವಾದ ಹಸಿವಿದೆ, ಕನ್ನಡಕ್ಕೆ ಒಂದು ಅಮೃತೋಪಮವಾದಂತಹ ಸತ್ವ ಹೇಗಿದೆ ಅಂದರೆ ಎಂತಹ ಪ್ರಭಾವ ಬಂದರೂ ಕೂಡ ಜೀರ್ಣಿಸಿಕೊಳ್ಳತಕ್ಕಂತಹ ಅಗಾಧ ಶಕ್ತಿ ಕನ್ನಡಕ್ಕಿದೆ. ಅದರಿಂದ ಇಂಗ್ಲೀಷ್ ನಮಗೆ ಶತ್ರು ಅಂತ ತಿಳ್ಕೊಳ್ಬೇಕಾದಿಲ್ಲ. ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಡ್ತಕ್ಕಂಥ ಒಂದು ದೊಡ್ಡ ಪರಂಪರೆಯನ್ನು ಕನ್ನಡಿಗರು ತನ್ನ ಸಾವಿರಾರು ವರ್ಷಗಳ ಚರಿತ್ರೆ ತೋರಿಸ್ಕೊಟ್ಟಿದೆ. ಚರಿತ್ರೆಯಿಂದ ನಾವು ಪಾಠ ಕಲಿಯಬೇಕು. ಹೀಗಾಗಿ ಕನ್ನಡಕ್ಕೆ ಇಂಗ್ಲೀಷ್ ಶತ್ರು ಅಂತ ತಿಳ್ಕೊಳ್ಳದೆ ಅವನು ನನ್ನ ಗೆಳೆಯನನ್ನಾಗಿ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋದ್ರಿಂದ ಇದು ತುಂಬ ಅನುಕೂಲ ಇದೆ ಅನ್ನುವ ಮಾತನ್ನು ಇನ್ನೊಂದು ಒತ್ತಿ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಕನ್ನಡದ ಪರಿಸ್ಥಿತಿಯನ್ನು, ಅದರ ಆಯಾಮ, ವಿನ್ಯಾಸ, ಅನನ್ಯತೆ, ಮಹತ್ವ ಇದನ್ನು ಕುರಿತು ಹೇಳುವ ವೇದಿಕೆ ಇದಲ್ಲ.
ನನಗೆ 83 ವರ್ಷ ಆಯಿತು ಅನ್ನೋದು ಇದು ನೋಡಿರಿ. ಏನೂ ಪ್ರಯತ್ನ ಪಡದೇ ಇದ್ರೂ, ಯಾವ ಲಾಗೋಡು ಹಾಕದೇ ಇದ್ರೂ ಆಗೋದೇನಪ್ಪ ಅಂದರೆ ವಯಸ್ಸು. ಅದಕ್ಕೇನು ಇದು ಮಾಡಬೇಕು, ಅದು ಬದುಕಿರ್ಬೇಕಷ್ಟೇನೇ. ಹೀಗಾಗಿ 83 ವರ್ಷದ ಈ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಈಗ 2ನೇ ಇನ್ನಿಂಗ್ಸ್ ಪ್ರಾರಂಭಿಸಿದ್ದೀನಿ. 83ನೇ ಇನ್ನಿಂಗ್ಸ್ ಇದರಲ್ಲೂ ಲಾಭ ಇದೆ 2ನೇ ಇನ್ನಿಂಗ್ಸ್ನಲ್ಲಿ. ಅದು ಏನು ಅಂತಂದರೆ ಸ್ವಲ್ಪ ಕಿವಿ ಕೇಳೋದು ಕಡಿಮೆ ಆಗ್ತಾ ಇದೆ, ಸ್ವಲ್ಪ ಮುಸುಕು ಮುಸುಕು ಕನ್ನಡಕ ಇವೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಮರು ಕೆಲವು ಎಲ್ಲ ಬರ್ತಾ ಇದೆ, ಇದು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಇವೆಲ್ಲ ಬರ್ತಾ ಇರುತ್ತೆ. ಜೊತೆಗೆ ಈಗ ಇನ್ನು ಸೆಂಚುರಿ ಹತ್ತತ್ರ ಇರುವಾಗ ಸಿಕ್ಸರು ಬೌಂಡ್ರಿ ಹೊಡೆಯೋಕ್ಕಾಗಲ್ಲ, ಬರೀ ಸಿಂಗಲ್ಸೇ ಆಡಿಕೊಂಡು ಹೋಗಬೇಕಾಗತ್ತೆ. ಅದರಿಂದ ಅದಕ್ಕೆಲ್ಲ ಏನು ಅಂತಂದರೆ ಮೆಹನತ್ತು ನಮ್ಮ ರಾಮೇಗೌಡರಂಥವರು, ಕನ್ನಡ ಜನಶಕ್ತಿ ಕೇಂದ್ರ ಇಂಥವರು ಕರೆಸಿ ನಮಗೆ, ಇಲ್ಲ ನೀವು ನಾವು ನಿಮ್ಮ ಜೊತೇಲಿ ಇದ್ದೀವಿ, ನೀವು ಮಾಡಿರೋ ಕೆಲಸ ಪರವಾಗಿಲ್ಲ ಅಂತ ಕಾಣುತ್ತೆ, ನಾವು ಮೆಚ್ಕೊಂಡಿದ್ದೀವಿ, ಇನ್ನೂ ಮಾಡಬೇಕಾದ ಕೆಲಸ ಇದೆ, ಅದಕ್ಕಾಗಿ ಆದ್ರೂ ನೀವು ಒಳ್ಳೆ ರೀತಿಯಲ್ಲಿ ಬಾಳಬೇಕು ಅನ್ನುವ ಒಂದು ರೀತಿಯ ನಮಗೆ ಸ್ಫೂರ್ತಿಯನ್ನು, ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು, ಸಹ್ಯ ಭಾವಗಳನ್ನು ತುಂಬುವ ಒಂದು ಪ್ರಸಂಗಗಳು ಇಂಥ ಸಮಾರಂಭ. ಈ ಸಮಾರಂಭದ ವಿಶೇಷತೆ ಏನು ಅಂತಂದರೆ, ನಾನು ಬೇರೆ ಬೇರೆ ದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸ್ನೇಹವಲಯ, ಅಂತಾರಾಷ್ಟ್ರೀಯ ಜ್ಞಾನಿಗಳ, ವಿದ್ವಾಂಸರ, ವಿದ್ವದ್ ವಲಯದ ಒಂದು ಪ್ರವೇಶ ದೊರಕಿದ್ರಿಂದ ಅಲ್ಲಿ ನಾನು ಮಾಡ್ತಾ ಇರೋ ಕೆಲಸದ ಒಂದು ಭಾಗ ಈ ಸಭೆಯಲ್ಲಿ ತಮ್ಮ ಮೂಲಕ ಕನ್ನಡ ನಾಡಿಗೆ ನಾನು ವಿನಂತಿಸ್ಕೊಳ್ಬೇಕು, ನಿವೇದಿಸಿದ್ದೇನೆಂದರೆ ಹೋದ ಕಡೆ ಬಂದ ಕಡೆ ಎಲ್ಲ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಭಾಷೆ ಎಂಥ ಸೊಗಸಾದ ಭಾಷೆ ಮಾತ್ರ ಅಲ್ಲ, ನಮ್ಮ ಸಾಹಿತ್ಯ ಇದೆಯಲ್ಲ ಕನ್ನಡ ಸಾಹಿತ್ಯ, ಈ ನಿಮ್ಮ ಸಾಹಿತ್ಯಕ್ಕಿಂತಲೂ ಪ್ರಾಚೀನವಾದದ್ದು ಮಾತ್ರ ಅಲ್ಲ, ಇದರ ಮಹತ್ವ ಬಹಳ ಉಂಟು, ನೀವು ಕನ್ನಡ ಕಲ್ತ್ಕೊಳ್ಳಿ ಕನ್ನಡ ಕಲ್ತ್ಕೊಳ್ಳಿ ಅಂತ ಕನ್ನಡದ ಅಭಿರುಚಿಯನ್ನು, ಅದನ್ನು ಹೇಗೆ ಅಂದರೆ ಈ ಹಣ್ಣು ಇವೆಲ್ಲ ಮಾರ್ಕೊಂಡು ಹೋಗೋನು ಸ್ಯಾಂಪಲ್ಗೆ ಒಂದು ಸ್ವಲ್ಪ ನಮಗೆ ಕೊಡ್ತಾನೆ, ಉಳಿದದ್ದು ನಾವು ಕೊಂಡ್ಕೋಬೇಕು ಆಮೇಲೆ ಕಿಲೋಗಟ್ಟಲೆ. ಹಾಗೆ ನಾನು ಕೆಲವು ಸ್ಯಾಂಪಲ್ ಕೊಡ್ತಾ ಇದ್ದೀನಲ್ಲ ಅವರಿಗೆ. ಇಟ್ ಇಫ್ ಯು ಲರ್ನ್ ಕನ್ನಡ ಐ ಸಿ ಇಟ್ ವಿಲ್ ಜಸ್ಟ್ ಓಪನ್ ಎ ನ್ಯೂ ವಿಸ್ಟ, ಬಿಕಾಸ್ ನಮ್ಮ ಕನ್ನಡದ ಸಾಹಿತ್ಯದ ಸಂಪತ್ತು ಪರಂಪರೆ ಇದನ್ನು ಕುರಿತು ಹೇಳ್ತೀನಿ. ಈಗ ನಿಮಗೆ ಹೇಳಬೇಕು, ಜಗತ್ತಿನ ಉದ್ದಗಲಗಳಲ್ಲಿ ಸಾಹಿತ್ಯದ ದೃಷ್ಟಿಯಿಂದ ಕನ್ನಡವನ್ನು ಕಲಿಯುವ, ಕನ್ನಡ ಸಾಹಿತ್ಯವನ್ನು ಕಲಿಯುವ ಪ್ರೇರಣೆ ಕಳೆದ 20 ವರ್ಷದಿಂದ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ. ಸಮ್ ಆಫ್ ದಿ ಮೈ ಫ್ರೆಂಡ್ಸ್, ದಿ ಸ್ಕಾಲರ್ಸ್ ಹೂ ಹ್ಯಾವ್ ಕಮ್ ಆಲ್ ದಿ ವೇ, ದೇ ಆರ್ ಸೋ ಮಚ್ ಇಂಟ್ರೆಸ್ಟೆಡ್ ಟು ಲರ್ನ್ ಕನ್ನಡ ಬಿಕಾಸ್ ದೇ ಹ್ಯಾವ್ ಕಮ್ ಟು ನೋ ದಿ ಇಂಪಾರ್ಟೆನ್ಸ್, ದಿ ಪ್ರಾಮಿನೆನ್ಸ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್. ಅದರಿಂದ ನಾನು ವಿದೇಶಕ್ಕೆ ಹೋಗಿ, ಅದು ಜಾಲಿ ಟ್ರಿಪ್ ಅಲ್ಲ, ಹನಿಮೂನ್ ಅಲ್ಲ, ನಾನು ಹೋಗ್ತಾ ಇರೋದು ನಾನು ಕನ್ನಡದ ಒಬ್ಬ ಕಾರ್ಯಕರ್ತನಾಗಿ, ಕನ್ನಡದ ಒಬ್ಬ ರಾಯಭಾರಿಯಾಗಿ ನಾನು ಹೋಗಿ ಬರೀ ಜೈನಿಸಂ ಮಾತ್ರ ಕುರಿತು ಅಲ್ಲ ನಾನು ಮಾಡ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪಂಪರನ್ನ ಪೊನ್ನರಿಂದ ಮದುವೆ ನೋಡಿ, ಸಮ್ ಆಫ್ ದಿ ಸ್ಕಾಲರ್ಸ್ ಹೂ ಸ್ಪೋಕ್ ಆನ್ ದಿಸ್ ಅಕೇಶನ್ ಪರ್ಟಿಕ್ಯುಲರ್ಲಿ ದೇ ಮೆನ್ಷನ್ ದಿ ನೇಮ್ ಆಫ್ ಕುವೆಂಪು, ರಾಷ್ಟ್ರಕವಿಯ ಕುವೆಂಪು ದೇ ಸೈಡ್ ಆ್ಯಂಡ್ ದೆನ್ ದೇ ಮೆನ್ಷನ್ ರಾಮಾಯಣ ದರ್ಶನಂ. ಅಂದರೆ ಅವರುಗಳಿಗೆಲ್ಲ ಇದ್ರ ಬಗ್ಗೆ ಒಂದು ಸ್ವಲ್ಪ ಪ್ರವೇಶ ದೊರಕಿದೆ. ಆ ಮೂಲಕ ನಾವು, ಯಾಕೆಂದರೆ ನಮ್ಮ ಕನ್ನಡದ ಸಂಪತ್ತು ಹೊರಭಾಷೆಗಳಿಗೆ ಹೋಗಬೇಕು. ಇದುವರೆಗೆ ಅನುವಾದ ಏನಾಗಿದೆ ಅಂದರೆ ಒನ್ ವೇ ಟ್ರಾಫಿಕ್, ಬೇರೆ ಭಾಷೆಗಳಿಂದ ನಾವು ತೆಗೆದುಕೊಂಡಿರೋದು ಹೆಚ್ಚು, ನಮ್ಮ ಭಾಷೆಯಿಂದ ನಾವು ಕೊಟ್ಟಿರೋದು ಕಡಿಮೆ. ಆ ದೃಷ್ಟಿಯಿಂದ ಕನ್ನಡಕ್ಕೆ ಪ್ರಾಪ್ತವಾಗಬೇಕಾದಂತಹ ಜಾಗತಿಕ ಅಂತಾರಾಷ್ಟ್ರೀಯ ವಲಯದಲ್ಲಿ ಮನ್ನಣೆಗಳು ಏನಿತ್ತು ಅವು ಕೆಲವು ಬರದೇ ಇರೋದಕ್ಕೆ ಕಾರಣ, ನೊಬೆಲ್ ಪ್ರೈಸ್ ಆಗಲಿ ಮತ್ತೊಂದಾಗಲಿ, ಕನ್ನಡವನ್ನು ನಾವು ಸರಿಯಾಗಿ ಪ್ರತಿಬಿಂಬಿಸಿಲ್ಲ, ಅಲ್ಲಿ ಸ್ಥಾಪಿಸಿಲ್ಲ. ಹಾಗೆ ಪ್ರತಿಷ್ಠಾಪಿಸಬೇಕಾದಂತಹ ಒಂದು ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಅದು. ನಾವು ಕನ್ನಡವನ್ನು ವಿ ಹ್ಯಾವ್ ಗಾಟ್ ಟು ಪ್ರೊಜೆಕ್ಟ್ ಆ್ಯಂಡ್ ಶೋ ದಿ ವರ್ಲ್ಡ್ ಹೌ ಇಂಪಾರ್ಟೆಂಟ್ ಇಟ್ ಈಸ್. ಅಂತಹ ಒಂದು ಕೆಲಸದಲ್ಲಿ ನಾನು ಕೂಡ ನನ್ನ ಕೈಲಾದ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಐ ಆಮ್ ಗ್ರೇಟ್ಫುಲ್ ಟು ಆಲ್ ಮೈ ಸೀನಿಯರ್ ಫ್ರೆಂಡ್ಸ್ ಆ್ಯಂಡ್ ದಿ ಸ್ಕಾಲರ್ಸ್ ಹೂ ಹ್ಯಾವ್ ಕಮ್ ಆಲ್ ದಿ ವೇ. ಅದರಲ್ಲಿ ನಾವು ಒಂದೊಂದು ಒಬ್ಬೊಬ್ಬರಾಗಿ ನಾನು ಹೇಳಬೇಕು, ಕಮೆನ್ಸಿಂಗ್ ಫ್ರಮ್ ದ ಪ್ರೊಫೆಸರ್ ಕೈಟ್, ಹಿ ಹ್ಯಾಸ್ ಕಮ್ ಫ್ರಮ್ ಪೋಲೆಂಡ್. ಅವರು ನನಗೆ ಹೊಸಬರು, ಬಹಳ ಹಳೆಯ ಪರಿಚಯ, ಆದರೆ ನನ್ನ ಅಧ್ಯಯನದ ಮೂಲಕ ಅವರ ಒಂದು ವಿಶ್ವಾಸವನ್ನು ತೋರಿ ಇವತ್ತು ಬಿಡು ಮಾಡಿಕೊಂಡು, ಅವರು ಯಾರು ತಮ್ಮ ಸ್ವಂತ ಇದನ್ನು ಹಾಕ್ಕೊಂಡು ಯಾರಾದರೂ ಇಷ್ಟು ದೂರ ಒಂದು ಬರ್ತ್ಡೇಗೆ ಮಾತಾಡೋದಕ್ಕೆ ವಿಶ್ ಮಾಡೋದಕ್ಕೆ ಬರ್ತಾರೆ, ಇಟ್ ಶೋಸ್
ಹಂಪನ ಇಂಪಾರ್ಟೆಂಟ್ ಅಲ್ಲ, ದಿ ಲ್ಯಾಂಗ್ವೇಜ್ ದಟ್ ಹಿ ರೆಪ್ರೆಸೆಂಟ್ಸ್, ದಿ ಸ್ಟೇಟ್ ದಟ್ ಹಿ ರೆಪ್ರೆಸೆಂಟ್ಸ್, ದಿ ಕಂಟ್ರಿ ದಟ್ ಹಿ ರೆಪ್ರೆಸೆಂಟ್ಸ್, ದಿ ಪೀಪಲ್ ದಟ್ ಹಿ ರೆಪ್ರೆಸೆಂಟ್ಸ್. ಅವರಿಗೆ ಒಂದು ದೊಡ್ಡ ಸಂಸ್ಕೃತಿಯ ಹಿನ್ನೆಲೆ ಇರುವ ಒಂದು ಜನಾಂಗದ ಪ್ರತಿನಿಧಿ ಈತ. ಇವನನ್ನು ನಾವು ಇವತ್ತು ಒಳ್ಳೆಯದಾಗಲಿ ಅನ್ನೋದ್ರ ಮೂಲಕ ಆ ಭಾಷೆಗೆ ನಾವು ಗೌರವ ತೋರ್ತಿದ್ದೀನಿ ಅಂತ. ಸೊ ದಿ ಅಫೆಕ್ಷನ್ ದಟ್ ದೇ ಹ್ಯಾವ್ ಶವರ್ಡ್ ಆನ್ ಮೀ ಇಂಡೈರೆಕ್ಟ್ಲಿ, ಅದು ನಮ್ಮ ಕನ್ನಡಕ್ಕೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡ ಜನಕ್ಕೆ ಸಲ್ತಕ್ಕಂಥದ್ದು. ಆ್ಯಂಡ್ ದೆನ್ ಸುಬ್ರಹ್ಮಣ್ಯಂ, ಟಿ ಸುಬ್ರಹ್ಮಣ್ಯಂ, ನೋಡಿ ಇಟ್ ಸೋ ಹ್ಯಾಪಂಡ್, ಅವರು ಬರ್ಲಿನ್ನಲ್ಲಿ ನಮ್ಮದು ಒಂದು ಡಾಕ್ಯುಮೆಂಟ್ರಿ, ಯಾಸೀನ್ ಅಂತಕ್ಕಂಥವರು ಜರ್ಮನ್ ಲೇಡಿ, ಆ್ಯಂಡ್ ಬೇಸಿಕಲಿ ಶಿ ವಾಸ್ ಬಾರ್ನ್ ಇನ್ ಟರ್ಕಿ, ಇನ್ ಲೇಟರ್ ಜರ್ಮನ್ ಮದುವೆಯಾಗಿ ಅಲ್ಲಿ ನೆಲೆಸಿದಂಥವರು. ಅವರು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಸಂಚರಿಸಿ 55 ವರ್ಷಕ್ಕಿಂತಲೂ ಹೆಚ್ಚು ಕಾಲ ದೀರ್ಘಕಾಲ ದಾಂಪತ್ಯವನ್ನು ಬಾಳೆದಂತಹ, ನಡೆಸಿದಂತಹ, ಆದರ್ಶವಾಗಿ ನಡೆಸಿದಂತಹ ದಂಪತಿಗಳನ್ನು ಹುಡುಕಿ ಅವ್ರ ಬಗ್ಗೆ ಒಂದು ಜರ್ಮನ್ ಭಾಷೆಯಲ್ಲಿ ಡಾಕ್ಯುಮೆಂಟ್ರಿ ತಯಾರು ಮಾಡಿದರು. ಇಟ್ಸ್ ಎ ಆ್ಯನ್ ಇಂಟರ್ನ್ಯಾಷನಲ್ ಡಾಕ್ಯುಮೆಂಟ್ರಿ, ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಗುತ್ತಲ್ಲ ಅಂಥ ಸಂದರ್ಭದಲ್ಲಿ ತೋರಿಸೋದು, ಜರ್ಮನಿಯಲ್ಲಾದ ಒಂದು ಸಂದರ್ಭದಲ್ಲಿ ಅದು ತೋರಿಸಿದಾಗ ಲಕ್ಕಿಲಿ ಅವರ್ ಸುಬ್ರಹ್ಮಣ್ಯಂ ಕನ್ನಡ ಎಮ್ ಎ ಮಾಡಿಕೊಂಡು ಕನ್ನಡ ಪ್ರೊಫೆಸರ್ ಆಗಿದ್ದವರು ಇವರು, ಅವರು ತಮ್ಮ ಬಂಧುಗಳನ್ನು ನೋಡೋದಕ್ಕೆ ಬರ್ಲಿನ್ಗೆ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಾ ಇದ್ರು ಬೀದಿಯಲ್ಲಿ ದೊಡ್ಡ ಕಂಬಗಳಿಗೆಲ್ಲ ನಾನು ಕಮಲಾಂಪನ ಇರೋ ಚಿತ್ರ ಹಾಕಿದ್ರಂತೆ. ಇವ್ರು ನೋಡಿ ಏನಪ್ಪ ಏನು ಅವರು ಏನಾದ್ರು ಗೊಟ್ಟಕ್ಕಂದ್ರ ಏನು ಇದು ಯಾಕೆ ಇಲ್ಲ ಹಾಕಿದ್ದಾರೆ ಅಂತೇಳಿ ಅವರು ಕುತೂಹಲದಿಂದ ನೋಡಿ ಹತ್ತಿರ ಹೋಗಿ ನೋಡಿದರೆ ಅವರ ಅಳಿಯರು ನೆಂಟರು ಹೇಳಿದ್ರಂತೆ, ಇಲ್ಲ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಇದೆ ಅಂತ. ಅದನ್ನು ಹೋಗಿ ನೋಡಿದರು. ಹೀಗೆ ದಿ ಅದರ್ ಫ್ರೆಂಡ್ಸ್ ಆರ್ ಹಿಯರ್, ಐ ಆಮ್ ಗ್ರೇಟ್ಫುಲ್ ಟು ದೆಮ್. ಈ ರೀತಿ ಅವರೆಲ್ಲರ ಶುಭಾಶಯಗಳು ನನಗೆ ಕಾಪಾಡಲಿ, ತಮ್ಮೆಲ್ಲರ ವಾತ್ಸಲ್ಯ ನನ್ನ ಮೇಲೆ ಇರಲಿ, ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ಕೊಂಡು ಇನ್ನು ಹೆಚ್ಚು ಮಾತನಾಡುವ ಸಮಯ ಇದಲ್ಲ, ಕೃತಜ್ಞತೆ ವ್ಯಕ್ತಪಡಿಸ್ತಕ್ಕಂತಹ ಸಮಯ ಮಾತ್ರ. ಎನಿತು ಜನ್ಮದಲ್ಲಿ ಎನಿತು ಜನರಿಗೆ ಎನಿತು ನಾನು ಋಣಿಯೋ, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೋ. ತಮಗೆಲ್ಲ ನಾನು ಕೃತಜ್ಞನಾಗಿದ್ದೇನೆ.